ಧರ್ಮ ಮತ್ತು ರಾಜಕಾರಣದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸಾಮಾನ್ಯವಾಗಿ ಧರ್ಮ ಮತ್ತು ರಾಜಕಾರಣವನ್ನು ನಾವು ನೋಡ್ತಾ ಬಂದರೆ ಇಡೀ ಒಂದು ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಹಿಡಿದು ಮಧ್ಯಕಾಲ ಆಗಿರ್ಬೋದು, ಹಾಗೆಯೇ ಆಧುನಿಕ ಯುಗದವರೆಗೂ ಸಹ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥದ್ದು ಪ್ರಸ್ತುತವರೆಗೂ ಸಹ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥವು ಬಹಳ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾವೆ. ಸೊ ಇಲ್ಲಿ ಧರ್ಮ ಅಂತೇಳಿ ನಾವು ಗಮನಿಸ್ತಾ ಹೋದರೆ ಇಂಗ್ಲೀಷ್ನಲ್ಲಿ ರಿಲಿಜನ್ ಅಂತೇಳಿ ಕರಿತೀವಿ ನಾವು. ಸೊ ಈ ರಿಲಿಜನ್ ಅಂತಕ್ಕಂಥ ಪದ ಏನಿದೆಯಲ್ಲ ಇದು, ಸೊ ಎಲ್ಲ ಒಂದು ಕಡೆ ಈ ಲ್ಯಾಟಿನ್ ಭಾಷೆಯ ರಿಲಿಗೋ ಅಂತಕ್ಕಂಥ ಒಂದು ಶಬ್ದದಿಂದ ಬಂದಿದೆ. ಅಂದರೆ ಇಲ್ಲಿ ಈ ರಿಲಿಗೋ ಅಂತ ಹೇಳಿದರೆ ಪೂಜ್ಯ ಎಂದ ಅರ್ಥ ಬರುತ್ತೆ. ಇಲ್ಲಿ ಪೂಜ್ಯ ಅಂತ ಹೇಳಿದರೆ ಸೊ ಇಲ್ಲಿ ಪೂಜಾ ಕೈಂಕರ್ಯವನ್ನು ಹೊಂದಿರತಕ್ಕಂಥದ್ದು ಎಂದ ಅರ್ಥ ಆಗಿರ್ಬೋದು. ಇಲ್ಲಿ ಯಾವುದು ಪವಿತ್ರವಾಗಿರ್ತಕ್ಕಂಥದ್ದೇ ಅದೇ ಧರ್ಮ ಅಂತಕ್ಕಂಥ ಅರ್ಥವನ್ನು ಸೂಚಿಸ್ತಾ ಇದೆ ಇಲ್ಲಿ. ಸೊ ಹಾಗೆಯೇ ಈ ಧರ್ಮಕ್ಕೆ ಸಂಸ್ಕೃತದಲ್ಲಿ ಸಾಕಷ್ಟು ಅರ್ಥಗಳಿದ್ದಾವೆ ಇಲ್ಲಿ. ಸೊ ಇಲ್ಲಿ ರೂಢಿಯಾಗಿರ್ಬೋದು, ಹಾಗೆಯೇ ನಿಯಮಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ಕರ್ತವ್ಯ ಆಗಿರ್ಬೋದು, ಸೊ ಇವೆಲ್ಲವುಗಳೂ ಸಹ ಧರ್ಮ ಅಂತಕ್ಕಂಥ ಒಂದು ಶಬ್ದದ ಪರಿವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸೊ ಇಲ್ಲಿ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥವೇನಿದ್ದಾವೆ ಇಲ್ಲಿ ಬಹಳಷ್ಟು ಮುಖ್ಯವಾಗಿ. ಸೊ ನಾವು ಪಾಶ್ಚಾತ್ಯ ರಾಷ್ಟ್ರ ಮತ್ತು ನಮ್ಮ ದೇಶವನ್ನು ನಾವು ಹೋಲಿಕೆ ಮಾಡಿಕೊಂಡು ಧರ್ಮ ಮತ್ತು ರಾಜಕಾರಣವನ್ನು ನಾವು ನೋಡ್ತಾ ಬಂದರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಸೊ ಎಲ್ಲ ಒಂದು ಕಡೆ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥವು ಪ್ರತ್ಯೇಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಅಂದರೆ ಸೊ ಎಲ್ಲ ಒಂದು ಕಡೆ ಧರ್ಮನೇ ಬೇರೆ ಸಪ್ರೇಟ್ ಮತ್ತು ರಾಜಕಾರಣನೇ ಸಪ್ರೇಟ್ ಆಗಿದೆ ಇಲ್ಲಿ. ಅಂದರೆ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥವು ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿದೆ. ಸೊ ಹಾಗೆಯೇ ಭಾರತದಲ್ಲಿ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥವು ಇವು ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಅಂದರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಧರ್ಮ ಖಾಸಗಿ ವ್ಯಕ್ತಿಯ ಬದುಕಿಗೆ ಸಂಬಂಧಿಸಿತ್ತು, ರಾಜಕಾರಣ ಸೊ ಸಾಮೂಹಿಕ ಬದುಕಿನ ಒಂದು ಸಂಘಟನೆ ಅದು. ಸೊ ಆದರೆ ಭಾರತದಲ್ಲಿ ಧರ್ಮ ಅಂತಕ್ಕಂಥದ್ದು ಇದು ಸಾಮೂಹಿಕ ಬದುಕಿಗೆ ಸಂಬಂಧಿಸಿದ್ದು, ಸೊ ಹಾಗೆಯೇ ರಾಜಕಾರಣ ಅಂತಕ್ಕಂಥದ್ದು ಇದು ಸಾರ್ವಜನಿಕ ಬದುಕಿನ ಸಂಘಟನೆ ಆಗಿದೆ. ಸೊ ಹೀಗೆ ಭಾರತದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನು ಧರ್ಮ ಮತ್ತು ರಾಜಕಾರಣಕ್ಕೆ ಕಾಣ್ಬೋದು, ಹಾಗೆಯೇ ಸೊ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಧರ್ಮ ಮತ್ತು ರಾಜಕಾರಣವನ್ನು ಬೇರೆ ರೀತಿಯಾಗಿ ನಾವು ಕಾಣ್ಬೋದಾಗಿದೆ. ಸೊ ಇಲ್ಲಿ ಧರ್ಮ ಮತ್ತು ರಾಜಕಾರಣವನ್ನು ನಾವು ಪ್ರಾಚೀನ ಕಾಲದಿಂದಲೂ ಸಹ ಒಂದು ರೀತಿ ಬಹಳಷ್ಟು ಅವಿನಾಭಾವ ಸಂಬಂಧದಿಂದ ಹೇಗಿದ್ದಾವೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ನೋಡ್ತಾ ಬಂದರೆ, ಸಾಮಾನ್ಯವಾಗಿ ಈ ವೇದಗಳ ಕಾಲವನ್ನು ನಾವು ತೆಗೆದುಕೊಂಡ್ರೆ ಇಲ್ಲ ಒಂದು ಕಡೆ ರಾಜ ಮತ್ತು ಪುರೋಹಿತ ಇವರಿಬ್ಬರ ನಡುವಿನ ಒಂದು ಸಂಬಂಧವನ್ನು ನಾವು ನೋಡ್ತಾ ಬಂದರೆ ರಾಜಕಾರಣದ ಸಂಕೇತ ಇಲ್ಲಿ, ಸೊ ಪುರೋಹಿತ ಧರ್ಮದ ಸಂಕೇತ ಇಲ್ಲಿ. ಅಂದರೆ ನೋಡಿ, ಅವರಿಬ್ಬರ ನಡುವೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಸಂಬಂಧ ಇದೆ ಇಲ್ಲಿ. ಸೊ ಇಲ್ಲಿ ಪುರೋಹಿತನಾಗಿರ್ತಕ್ಕಂಥವನೇನಲ್ಲಿ ಇವನು ರಾಜನಿಗೆ ಒಂದು ರೀತಿ ಸಲಹೆಗಾರನಾಗಿ ಕೆಲಸ ಮಾಡ್ತಾನೆ, ಸೊ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾನೆ, ಅದ್ರ ಜೊತೆಗೆ ಫ್ರೆಂಡ್ ಆಗಿ ಕೆಲಸವನ್ನು ಮಾಡ್ತಾನೆ. ಮತ್ತು ರಾಜ ಎಲ್ಲಾದರೂ ಯುದ್ಧಕ್ಕೆ ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಅವನಿಗೆ ಅವನ ಯಶಸ್ವಿಗೋಸ್ಕರವಾಗಿ ಸೊ ಎಲ್ಲ ಒಂದು ಕಡೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮತ್ತು ಸಾಕಷ್ಟು ರೀತಿಯಾಗಿ ರಾಜನ ಪರವಾಗಿ ಒಂದು ರೀತಿ ಕೆಲಸ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ವೇದಗಳ ಕಾಲದಲ್ಲಿ ನಾವು ಕಾಣ್ಬೋದಾಗಿದೆ. ಸೊ ಇಲ್ಲಿ ಧರ್ಮ ಮತ್ತು ರಾಜಕಾರಣ ನಾವು ಗಮನಿಸ್ತಾ ಬಂದರೆ ಸೊ ಇವು ಎರಡಕ್ಕೊಂಡು ಸಾಮೀಪ್ಯವನ್ನು ಪಡ್ಕೊಂಡಿದ್ದಾವೆ ಇಲ್ಲಿ ಪ್ರಾಚೀನ ಕಾಲದಲ್ಲಿ. ಸೊ ಅದೇ ರೀತಿ ಕೆಲವೊಮ್ಮೆ ಧರ್ಮ ಮತ್ತು ರಾಜಕಾರಣಗಳು ಪರಸ್ಪರ ವಿರುದ್ಧ ದಿಕ್ಕಿಗೆ ತೀರ್ಕೊಳ್ತಕ್ಕಂಥ ಸನ್ನಿವೇಶವನ್ನು ಸಹ ಪ್ರಾಚೀನ ಕಾಲದಲ್ಲಿ ಕಾಣ್ಬೋದಾಗಿದೆ ಇಲ್ಲಿ. ಹೇಗೆ ಅಂತೇಳಿದರೆ, ಒಂದು ಇದಕ್ಕೆ ಭಾಳ ಸ್ಪಷ್ಟವಾದ ಉದಾಹರಣೆ ಅಂತೇಳಿದರೆ, ಸೊ ನೋಡಿ, ಸುದಾಸ್ ಅಂತಕ್ಕಂತಹ ಒಬ್ಬ ರಾಜ ಇರ್ತಾನೆ. ಸೊ ಇದ್ರ ಜೊತೆಗೆ ವಿಶ್ವಾಮಿತ್ರ ಅಂತಕ್ಕಂತಹ ಅವನ ಆಸ್ಥಾನ ಪುರೋಹಿತ ಇರ್ತಾನೆ ಇಲ್ಲಿ. ಸುದಾಸ್ ಇರ್ತಕ್ಕಂಥವನು ವಿಶ್ವಾಮಿತ್ರನನ್ನು ತೆಗೆದುಹಾಕಿ ವಸಿಷ್ಠ ಅಂತಕ್ಕಂಥವನನ್ನು ಹೊಸ ಪುರೋಹಿತನನ್ನು ನೇಮಕ ಮಾಡ್ಕೊಳ್ತಾನೆ ಇಲ್ಲಿ. ಸೊ ಇದರಿಂದ ರೊಚ್ಚಿಗೆದ್ದಿರ್ತಕ್ಕಂತಹ ವಿಶ್ವಾಮಿತ್ರ ಸೊ 10 ರಾಜರುಗಳನ್ನು ಒಟ್ಟುಗೂಡಿಸಿಕೊಂಡು ಸುದಾಸನ ವಿರುದ್ಧವಾಗಿ ಯುದ್ಧವನ್ನು ಸಾರ್ತಾನೆ. ಸೊ ಈ ಯುದ್ಧ ಪರುಷ್ಣಿ ನದಿ ಅಥವಾ ರಾವಿ ನದಿ ಅಂತ ನಾವೇನು ಪ್ರಸ್ತುತ ಸನ್ನಿವೇಶದಲ್ಲಿ ಕರಿತೀವೋ ಆ ರಾವಿ ನದಿಯ ದಡದ ಮೇಲೆ ನಡೆಯುತ್ತೆ. ಅಂದರೆ ಇಲ್ಲ ಒಂದು ಕಡೆ ಧರ್ಮ ಮತ್ತು ರಾಜಕಾರಣ ಪರಸ್ಪರ ವಿರುದ್ಧ ದಿಕ್ಕಿಗೆ ತಿರುಕೊಂಡಾಗ ಇವರಿಬ್ಬರಲ್ಲೂ ಸಹ ತಿಕ್ಕಾಟಗಳು ಕಾಣಿಸ್ಕೊಳ್ತವೆ ಪ್ರಾಚೀನ ಕಾಲದಲ್ಲಿ. ಇದು ಬಹಳಷ್ಟು ರೇರ್ ಇದು. ಸೊ ಆದರೆ ಹೆಚ್ಚು ಸಂದರ್ಭಗಳನ್ನು ನಾವು ಗಮನಿಸ್ತಾ ಬಂದರೆ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥ ಏನಿದೆಯಲ್ಲ ಇವು ಹೆಚ್ಚು ಸಾಮೀಪ್ಯವನ್ನು ಪಡ್ಕೊಂಡಿದ್ದಾವೆ. ಸೊ ಹಾಗೆಯೇ ನಾವು ಮಧ್ಯಕಾಲವನ್ನು ನಾವು ಗಮನಿಸ್ಬೋದು. ಮಧ್ಯಕಾಲಕ್ಕೆ ನಾವು ಬಂದರೆ ನೋಡಿ, ಅನೇಕ ರಾಷ್ಟ್ರೀಯ ರಾಜ್ಯಗಳು ಮತ್ತು ಮಹಾನ್ ಸಾಮ್ರಾಜ್ಯಗಳು ಜನ್ಮ ತಾಳಿರ್ತಕ್ಕಂಥದ್ದು ಧರ್ಮ ಮತ್ತು ರಾಜಕಾರಣದ ಸಮ್ಮಿಶ್ರಣದಿಂದ ಅಥವಾ ಸಮ್ಮಿಲನದಿಂದ ಅಂತ ಹೇಳಿದ್ರೆ ತಪ್ಪಾಗಲಾರ್ದಿಲ್ಲಿ. ಉದಾಹರಣೆ, ನಾವು ಸೌತ್ ಇಂಡಿಯಾದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಸೊ ಇಲ್ಲಿ ಗಮನಿಸ್ತಾ ಬಂದರೆ ವಿದ್ಯಾರಣ್ಯ ಮತ್ತು ಅಕ್ಕಬುಕ್ಕರನ್ನು ನಾವು ಗಮನಿಸ್ತಾ ಬಂದರೆ ಸೊ ವಿದ್ಯಾರಣ್ಯ ಧರ್ಮದ ಸಂಕೇತ, ಸೊ ಹಾಗೆಯೇ ಈ ಅಕ್ಕಬುಕ್ಕರ ಏನಿದ್ರಲ್ಲ ಸೊ ಇವರು ರಾಜಕಾರಣದ ಸಂಕೇತ ಇಲ್ಲಿ. ಸೊ ನೋಡಿ, ಧರ್ಮದ ಸಪೋರ್ಟ್ನಿಂದಾಗಿ ರಾಜಕಾರಣಿಗಳಾಗಿರ್ತಕ್ಕಂಥ ಅಕ್ಕಬುಕ್ಕರು ದೊಡ್ಡದಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿರಲಿ. ಸೊ ಹಾಗೆಯೇ ಸೊ ನಾವು ಮಹಾರಾಷ್ಟ್ರಕ್ಕೆ ನಾವು ಗಮನಿಸ್ತಾ ಬಂದರೆ ಶಿವಾಜಿ ರಾಜಕಾರಣದ ಸಂಕೇತ, ರಾಮದಾಸ್ ಧರ್ಮದ ಸಂಕೇತ ಇಲ್ಲಿ. ಸೊ ನೋಡಿ, ಇಲ್ಲಿ ಧರ್ಮ
ಮತ್ತು ರಾಜಕಾರಣ ಸಾಕಷ್ಟು ಸಮ್ಮಿಲನವನ್ನು ಹೊಂದಿದ್ದಾವೆ. ಸೊ ಹಾಗಾಗಿ ಮರಾಠ ಚಕ್ರಾಧಿಪತ್ಯ ಅಂತಕ್ಕಂಥದ್ದು ಹೆಚ್ಚು ಹೆಚ್ಚು ಪ್ರಬಲವಾಗಿ ಬೆಳೆಯೋದಕ್ಕೆ ಶಿವಾಜಿ ನೇತೃತ್ವದಲ್ಲಿ ಸಾಧ್ಯತೆ ಆಯ್ತು ಇಲ್ಲಿ. ಸೊ ಹಾಗೆಯೇ ನಾವು ಧರ್ಮ ಮತ್ತು ರಾಜಕಾರಣವನ್ನು ನಾವು ಗಮನಿಸ್ತಾ ಬಂದರೆ, ಇಲ್ಲ ಒಂದು ಕಡೆ ನಾವು ಮೊಘಲ್ ಸಾಮ್ರಾಜ್ಯವನ್ನು ನಾವು ಗಮನಿಸ್ತಾ ಬಂದರೆ, ಅಲ್ಲಿ ಮೊಘಲ್ ಸಾಮ್ರಾಜ್ಯದಲ್ಲಿ ಅಕ್ಬರ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ತಾನೆ. ಸೊ ಅಕ್ಬರ್ ಸ್ವತಃ ರಾಜ ಇದ್ದ, ರಾಜನಾಗುವುದರ ಜೊತೆಗೆ ಸೊ ಈತ ಬೇರೆ ಬೇರೆ ಧರ್ಮಗಳೇನಿದ್ದಾವಲ್ಲ ಅವುಗಳ ಸಾರವನ್ನು ಅರಿಬೇಕು ಅಂತೇಳಿ ಎಲ್ಲ ಧರ್ಮಗಳನ್ನು ಸಹ ಆ ಧರ್ಮದ ಗುರುಗಳನ್ನು ಕರೆಸಿಕೊಂಡು ಸೊ ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಇಬಾದತ್ ಖಾನ್ ಅಂತ ಇದೆ, ಆ ಇಬಾದತ್ ಖಾನದಲ್ಲಿ ಕೂರಿಸಿಕೊಂಡು ಅವ್ರ ಜೊತೆ ಒಂದು ರೀತಿ ಸಂವಾದವನ್ನು ನಡೆಸ್ತಾನೆ, ಚರ್ಚೆಯನ್ನು ಮಾಡ್ತಾನೆ. ಅಂತಿಮವಾಗಿ ಸೊ ಈತನೇ ಒಂದು ಹೊಸ ಧರ್ಮವನ್ನು ಹುಟ್ಟುಹಾಕ್ತಾನೆ ಇಲ್ಲಿ. ಸೊ ಇಲ್ಲಿ ಇಷ್ಟೇ ಇಲ್ಲಿ ವಿದ್ಯಾರ್ಥಿಗಳೇ, ಬಹಳ ಮುಖ್ಯವಾಗಿ ಅಂತೇಳಿದ್ರೆ ರಾಜಕಾರಣ ಅಂತಕ್ಕಂಥದ್ದು ಧರ್ಮವನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸನ್ನಿವೇಶವನ್ನು ಮಧ್ಯಕಾಲದಲ್ಲಿ ಸಹ ನಾವು ಗಮನಿಸಬಹುದಾಗಿದೆ. ಇಲ್ಲಿ ನೋಡಿ, ಹೊಸದಾಗಿರ್ತಕ್ಕಂಥ ಒಂದು ಧರ್ಮವನ್ನೇ ಸ್ಥಾಪನೆ ಮಾಡುವಷ್ಟರ ಮಟ್ಟಿಗೆ ಸೊ ರಾಜಕಾರಣಿಯಾಗಿರ್ತಕ್ಕಂಥ ಅಕ್ಬರ್ ಬರ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡಿದರೆ, ಭಾರತೀಯ ಒಂದು ಪರಂಪರೆಯಲ್ಲಿ ಧರ್ಮ ಮತ್ತು ರಾಜಕಾರಣ ಯಾವ ರೀತಿ ಅವಿನಾಭಾವ ಸಂಬಂಧವನ್ನು ಹೊಂದಿದವೆ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ತಿಳಿಬಹುದಾಗಿದೆ. ಸೊ ಹಾಗೇನೆ ನಾವು ಸ್ವಾತಂತ್ರ್ಯ ಚಳುವಳಿ ಕಾಲ ಅಥವಾ ಅದಕ್ಕಿಂತ ಮೊದಲೇ ಇನ್ನು ಹೋಗೋದಾದ್ರೆ, ಸೊ ನೋಡಿ ಸೌತ್ ಇಂಡಿಯಾವನ್ನು ನಾವು ಗಮನಿಸ್ತಾ ಬಂದರೆ ಇಲ್ಲೋ ಒಂದು ಕಡೆ ಸೊ ಬಹಳಷ್ಟು ಮುಖ್ಯವಾಗಿ ಬಿಜಾಪುರದ ಅಹಮದ್ ಶಾ ಅಂತಕ್ಕಂಥ ಒಬ್ಬ ದೊರೆ ಸೊ ಸೂಫಿ ಪಂಥವನ್ನು ಬಹಳ ಇಷ್ಟಪಡ್ತಾ ಇರ್ತಾನೆ. ಸೊ ಇಲ್ಲಿ ಈ ಸೂಫಿ ಪಂಥವನ್ನು ಇಷ್ಟಪಡೋದ್ರ ಜೊತೆಗೆ ಸ್ವತಃ ಅವನು ಈ ಒಂದು ಸೂಫಿ ಸಂತನಾಗುವ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಸೊ ಇದ್ರ ಜೊತೆಗೆ ಅಹಮದ್ ಶಾವಲಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಸನ್ನಿವೇಶವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಇದ್ರ ಜೊತೆಗೆ ಇನ್ನೊಬ್ಬ ದೊರೆಯಾಗಿರ್ತಕ್ಕಂಥ ಎರಡನೇ ಇಬ್ರಾಹಿಂ ಅಂತಕ್ಕಂಥವನು ಅವನು ಸಹ ಸೊ ಸೂಫಿ ಪಂಥವನ್ನು ಸಾಕಷ್ಟು ಇಷ್ಟಪಡ್ತಾ ಇರ್ತಾನೆ. ಸೊ ಆ ಸೂಫಿ ಸಂತನಾಗ್ತಕ್ಕಂಥ ಒಂದು ಇಚ್ಛೆಯಲ್ಲಿ ಸೊ ಆ ಸನ್ನಿವೇಶದಲ್ಲಿ ಈತ ತನ್ನ ಹೆಸರನ್ನೇ ಬದಲಾಯಿಸ್ಕೊಳ್ತಾನೆ, ಇಬ್ರಾಹಿಂ ಜಗತ್ಪೀರಾಗಿ ಬದಲಾಗ್ತಾನೆ. ಸೊ ಇಲ್ಲಿಷ್ಟೇ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಬಹಳ ಮುಖ್ಯವಾಗಿ ಯಾವುದೇ ಒಬ್ಬ ರಾಜಕಾರಣಿ ಆಗಿರ್ಬೋದು ಧರ್ಮವನ್ನು ಹೆಚ್ಚಾಗಿ ಇಷ್ಟಪಟ್ಟ ಅಂತೇಳಿದರೆ ಅವತ್ತಿನ ಕಾಲದಲ್ಲಿ ಸ್ವತಃ ರಾಜರುಗಳೇ ಧರ್ಮದ ಒಂದು ಗುರುಗಳಾಗಿ ಅವರು ಪರಿವರ್ತನೆ ಆಗ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣ್ಬೋದಾಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥವು ಮಧ್ಯಕಾಲದಲ್ಲಿ ಬಹಳಷ್ಟು ಒಂದನ್ನೊಂದು ಮೇಳೈಸಿಕೊಂಡು ಬೆಳೀತಕ್ಕಂಥ ಸನ್ನಿವೇಶವನ್ನು ನಾವಿಲ್ಲಿ ಗುರುತಿಸ್ಬೋದಾಗಿದೆ. ಸೊ ಹಾಗೆಯೇ ನಾವು ಸ್ವಾತಂತ್ರ್ಯ ಚಳುವಳಿಯ ಸನ್ನಿವೇಶವನ್ನು ನಾವು ಗಮನಿಸೋದಾದರೆ, ಸೊ ಇಲ್ಲಿ ಬಾಲಗಂಗಾಧರ್ ತಿಲಕ್ ಇವರ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಬೋದಾಗಿದೆ. ನೋಡಿ, ಬಾಲಗಂಗಾಧರ್ ತಿಲಕ್ ಅವರ ಆಲೋಚನೆಗಳ ಹಿಂದೆ ಭಾರತೀಯ ಧರ್ಮ ಅಂತಕ್ಕಂತಹ ಒಂದು ಏನಿದೆಯಲ್ಲ, ಭಾರತೀಯ ಧರ್ಮ ಸಾಕಷ್ಟು ಮತ್ತೆ ಪ್ರಭಾವ ಬೀರಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇಲ್ಲಿ. ಅಂದರೆ ಬಹಳ ಮುಖ್ಯವಾಗಿ ಸೊ ಬಾಲಗಂಗಾಧರ್ ತಿಲಕ್ ಅವರು ಏನು ಮಾಡ್ತಾರೆ ಅಂತೇಳಿದ್ರೆ, ಅಥವಾ ಬಾಲಗಂಗಾಧರ್ ತಿಲಕ್ ಅಷ್ಟೇ ಅಲ್ಲ ಇಲ್ಲಿ, ಸೊ ಬೇರೆ ಬೇರೆ ರಾಜಕಾರಣಿಗಳು ಏನು ಮಾಡಿದ್ರು ಆ ಸಂದರ್ಭದಲ್ಲಿ ಅಂತೇಳಿದ್ರೆ, ವಸಾಹತುಶಾಹಿಯ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಸಂಘಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನತೆಯನ್ನು ಒಗ್ಗೂಡಿಸುವ ಒಂದು ಬರದಲ್ಲಿ ಧರ್ಮವನ್ನು ಬಳಸ್ಕೊಳ್ತಾರೆ, ಅದೇ ರೀತಿ ಪ್ರಾಂತೀಯತೆಯನ್ನು ಬಳಸ್ಕೊಳ್ತಾರೆ, ಭಾಷೆಯನ್ನು ಬಳಸ್ಕೊಳ್ತಾರೆ. ಸೊ ಇವೆಲ್ಲವನ್ನೂ ಬಳಸ್ಕೊಳ್ಳೋದ್ರ ಮೂಲಕವಾಗಿ ಸ್ವಾತಂತ್ರ್ಯ ಚಳುವಳಿಯ ಮುಖ್ಯವಾಹಿನಿಗೆ ಜನರನ್ನು ಎಳೆತರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಇಲ್ಲಿ. ಸೊ ಇಂತಹ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕ್ ಇವರು ಧರ್ಮವನ್ನು ಬಳಸ್ಕೊಳ್ತಾರೆ ಇಲ್ಲಿ. ಬಹಳ ಮುಖ್ಯವಾಗಿ ಗೋವು ಹಿಂದುಗಳಿಗೆ ಬಹಳ ಪವಿತ್ರ ಇಲ್ಲಿ. ಸೊ ಗೋವನ ಪೂಜೆಯನ್ನು ಅವರು ಬಳಸ್ತಾರೆ. ಸೊ ಹಾಗೆಯೇ ಗಣಪತಿ ಉತ್ಸವವನ್ನು ಬಳಸ್ತಾರೆ, ಶಿವಾಜಿ ಉತ್ಸವವನ್ನು ಬಳಸ್ತಾರೆ. ಸೊ ಈ ರೀತಿ ಉತ್ಸವಗಳ ಮೂಲಕವಾಗಿ, ಆಚರಣೆಗಳ ಮೂಲಕವಾಗಿ, ಹಬ್ಬ ಹರಿದಿನಗಳ ಮೂಲಕವಾಗಿ ಸೊ ಜನತೆಯನ್ನು ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಹೆಚ್ಚು ಪ್ರಯತ್ನ ಪಡ್ತಕ್ಕಂಥ ಸನ್ನಿವೇಶವನ್ನು ಬಾಲಗಂಗಾಧರ ತಿಲಕ್ ಇವರ ಪ್ರಯತ್ನದಲ್ಲಿ ನಾವು ಗುರುತಿಸಬಹುದಾಗಿದೆ. ಸೊ ಹಾಗೆಯೇ ಅದಕ್ಕಿಂತ ಹಿಂಚೆ ಇರತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ದಯಾನಂದ ಸರಸ್ವತಿ ಆಗಿರ್ಬೋದು, ಇವರೆಲ್ಲರ ಆಲೋಚನೆಗಳ ಹಿಂದೆ, ಅಂದರೆ ಸಮಾಜ ಸುಧಾರಕರ ಆಲೋಚನೆಗಳ ಹಿಂದೆ ಭಾರತೀಯ ಧರ್ಮ ಹೆಚ್ಚು ಪ್ರಭಾವಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದಾಗಿದೆ. ಏನಿವೆ ನಾವು ಸ್ನೇಹಿತರೆ, ಕೆಲವೊಂದು ರಾಜಕಾರಣಿಗಳಾಗಿರ್ಬೋದು ಅಥವಾ ಕೆಲವೊಂದು ದೊಡ್ಡ ದೊಡ್ಡ ಚಳುವಳಿಗಾರರಾಗಿರ್ಬೋದು, ಅವರ ಹೋರಾಟದ ಹಿನ್ನೆಲೆ, ಅವರ ಆಲೋಚನೆಗಳು, ಅವರ ದೃಷ್ಟಿಕೋನಗಳನ್ನು ನಾವು ಗಮನಿಸ್ತಾ ಬಂದರೆ ಭಾರತೀಯ ಧರ್ಮ ಅಂತಕ್ಕಂಥದ್ದು ಹೆಚ್ಚು ಹೆಚ್ಚು ಪ್ರಭಾವ ಬೀರತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದಾಗಿದೆ. ಉದಾಹರಣೆ, ಮಹಾತ್ಮ ಗಾಂಧೀಜಿಯವರನ್ನು ನಾವು ಗಮನಿಸ್ತಾ ಬಂದರೆ, ಮಹಾತ್ಮ ಗಾಂಧೀಜಿ ಈ ದೇಶ ಕಂಡಂತಹ ಒಬ್ಬ ದೊಡ್ಡ ಹೋರಾಟಗಾರರು, ರಾಷ್ಟ್ರದ ಪಿತಾಮಹ ಅಂತೇಳಿ ನಾವು ಇವತ್ತು ಸಹ ಅವರನ್ನು ಕರಿತಾ ಇದ್ದೀವಿ. ಸೊ ಅವರ ಆಲೋಚನೆಗಳಲ್ಲಿ ನಾವು ಗಮನಿಸ್ತಾ ಬಂದರೆ ಧರ್ಮ ಅಂತಕ್ಕಂಥದ್ದು ಹೆಚ್ಚು ಪ್ರಭಾವವನ್ನು ಬೀರಿದೆ. ಅಂದರೆ ಮಹಾತ್ಮ ಗಾಂಧೀಜಿಯವರು ಇವರ ಹೋರಾಟಗಳೇನಿದಾವಲ್ಲ, ಇವರ ಹೋರಾಟದ ಹಿನ್ನೆಲೆ ಏನಿದೆಯಲ್ಲ, ಭಾರತೀಯ ಧರ್ಮದ ಅಂಶಗಳಿಂದ ಹೆಚ್ಚು ಪ್ರಭಾವಿತರಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದಾಗಿದೆ. ಅಂದರೆ ಸೊ ಇವರ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥವು ಮಹಾತ್ಮ ಗಾಂಧೀಜಿಯವರ ಅಭಿಪ್ರಾಯದಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಿವೆ. ಸೊ ಈ ಧರ್ಮ ಮತ್ತು ರಾಜಕಾರಣ ಮಹಾತ್ಮ ಗಾಂಧೀಜಿ ಯಾವ ಅಭಿಪ್ರಾಯ ಹೊಂದಿದ್ರು ಅಂತಕ್ಕಂಥ ವಿಚಾರವನ್ನು ರಾಮ್ ಮನೋಹರ್ ಲೋಹಿಯಾ ಅವರು ತಮ್ಮದೇ ಆಗಿರ್ತಕ್ಕಂಥ ವಾಕ್ಯದಲ್ಲಿ ಹೇಳ್ತಾರೆ ಇಲ್ಲಿ ಸ್ನೇಹಿತರಲ್ಲಿ. ಬಹಳ ಮುಖ್ಯವಾಗಿ ಅವ್ರು ಹೇಳ್ತಾರೆ, ರಾಮ್ ಮನೋಹರ್ ಲೋಹಿ ಅವರು, ಮಹಾತ್ಮ ಗಾಂಧೀಜಿಗೆ ಧರ್ಮ ಮತ್ತು ರಾಜಕಾರಣ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇಲ್ಲಿ.
ಇಲ್ಲಿ ಧರ್ಮ ಅಂತಕ್ಕಂಥದ್ದು ಸತ್ಯವನ್ನು ಪ್ರತಿಪಾದಿಸುವ, ಸತ್ಯದ ಪರವಾಗಿ ನಿರಂತರವಾಗಿ ನಿಲ್ತಕ್ಕಂತಹ, ಸತ್ಯದ ಪರವಾಗಿ ನಿರಂತರ ಹೋರಾಟ ಮಾಡ್ತಕ್ಕಂಥ ಒಂದು ವಿದ್ಯಮಾನ. ಆದರೆ ರಾಜಕಾರಣ ಅಂತಕ್ಕಂಥದ್ದು ಅಸತ್ಯದ ವಿರುದ್ಧವಾಗಿ ನಿಲ್ತಕ್ಕಂತಹ, ಅಸತ್ಯದ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂತಹ ಒಂದು ವಿದ್ಯಮಾನವಾಗಿದೆ. ಅಂದರೆ ಇದರ ಅರ್ಥ ಇಷ್ಟೇ ಇಲ್ಲಿ, ಧರ್ಮ ಮತ್ತು ರಾಜಕಾರಣ ಗಾಂಧೀಜಿಯವರಿಗೆ ಒಂದೇ ನಾಣ್ಯತೆ ಎರಡು ಮುಖಗಳಿದ್ದಂತೆ ಅಂತಕ್ಕಂಥ ಅಭಿಪ್ರಾಯವನ್ನು ರಾಮ್ ಮನೋಹರ್ ಲೋಹಿಯ ಅವರು ಹೇಳತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಹೀಗೆ ಈ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥದ್ದು ಏನಿದೆಯಲ್ಲ ಗಾಂಧಿಯವರ ಅಭಿಪ್ರಾಯದಲ್ಲಿ, ಸೊ ಬಹಳಷ್ಟು ಇದು ಒಂದು ರೀತಿಯಾಗಿರ್ತಕ್ಕಂಥ ಒಳ್ಳೆ ಅವಿನಾಭಾವ ಸಂಬಂಧ ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಹಾಗೆಯೇ ನೆಹರು ಅವರ ಅಭಿಪ್ರಾಯವನ್ನು ನಾವು ಗಮನಿಸ್ತಾ ಬಂದರೆ, ಸೊ ನೆಹರು ಧರ್ಮನೇ ಬೇರೆ ಹಾಗೆಯೇ ರಾಜಕಾರಣನೇ ಬೇರೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೆ ಏನು ಅವರು ಇದಕ್ಕೆ ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಏನು ಕಾರಣ ಅಂತ ಹೇಳಿದರೆ, ಅವರು ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದಿರ್ತಕ್ಕಂಥದ್ದು ಇದಕ್ಕೆ ಅವರು ಆ ರೀತಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ತಾ ಹೋದರೆ ನೆಹರೂರವರು ಅವರ ಆಲೋಚನೆಗಳನ್ನು ನಾವು ನೋಡ್ತಾ ಬಂದರೆ, ಸೊ ಅವರ ಅಭಿಪ್ರಾಯದಲ್ಲಿ ಧರ್ಮ ಅಂತಕ್ಕಂಥದ್ದು ವ್ಯಕ್ತಿಯ ಖಾಸಗಿ ಬದುಕಿಗೆ ಸಂಬಂಧಿಸಿದ್ದು, ರಾಜಕಾರಣ ಅಂತಕ್ಕಂಥದ್ದು ಸಾರ್ವಜನಿಕ ಬದುಕಿನ ಸಂಘಟನೆ ಅಂತ ಹೇಳ್ತಾರೆ ಇಲ್ಲಿ. ಸೊ ಧರ್ಮ ಮತ್ತು ರಾಜಕಾರಣದ ಮಧ್ಯೆ ಬಹಳ ಒತ್ತಾಯಪೂರ್ವಕವಾಗಿ ಗೆರೆಯನ್ನು ಎಳಿತಕ್ಕಂಥ ಪ್ರಯತ್ನವನ್ನು ನೆಹರೂರವರು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಸೊ ಇಲ್ಲಿ ನಾವು ಪ್ರಾಚೀನ ಕಾಲ ಆಗಿರ್ಬೋದು, ಮಧ್ಯಕಾಲ ಆಗಿರ್ಬೋದು, ಹಾಗೇ ಸ್ವತಂತ್ರ ಪೂರ್ವ ಕಾಲದಲ್ಲಿ ಮತ್ತು ಸ್ವತಂತ್ರ ನಂತರದ ಕಾಲದಲ್ಲಿ ಧರ್ಮ ಮತ್ತು ರಾಜಕಾರಣವನ್ನು ನಾವು ನೋಡ್ತಾ ಬಂದರೆ, ಇವತ್ತು ಅಷ್ಟೇ ಇಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲಿ ಧರ್ಮ ಮತ್ತು ರಾಜಕಾರಣವನ್ನು ನಾವು ನೋಡ್ತಾ ಬಂದರೆ ಎರಡು ಬಹಳ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾವೆ. ಸೊ ನಿಮಗೆ ಒಂದು ಬಹಳ ಸ್ಪಷ್ಟವಾದ ಉದಾಹರಣೆಯನ್ನು ನಾವು ಕೊಡಬೇಕು ಅಂದರೆ, ಧರ್ಮ ಮತ್ತು ರಾಜಕಾರಣ ಒಟ್ಟೊಟ್ಟಿಗೆ ಹೋದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅಪಘಾತಗಳಾಗಲಿಲ್ಲಿ, ಅನಾಹುತಗಳಾಗಲಿಲ್ಲಿ. ಆದರೆ ಧರ್ಮ ಮತ್ತು ರಾಜಕಾರಣಗಳು ವಿರುದ್ಧ ದಿಕ್ಕಿನತ್ತ ಸಾಗಿದರೆ ಸಾಕಷ್ಟು ಅನಾಹುತಗಳಾಗ್ತವೆ. ಸೊ ಒಂದು ಉದಾಹರಣೆಯನ್ನು ನಾವು ಕೊಡಬೇಕು ಅಂತ ಹೇಳಿದ್ರೆ, ಸೊ ನೀವು ಕಂಚಿ ಕಾಮಕೋಟಿ ಪೀಠದ ಜಯೇಂದ್ರ ಸರಸ್ವತಿ ಸ್ವಾಮೀಜಿ ಮತ್ತು ಹಾಗೆಯೇ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಜಯಲಲಿತಾ ಇವರ ಒಂದು ವಿಚಾರವನ್ನು ಅಥವಾ ಒಂದು ಘಟನೆಯನ್ನು ನಾವು ನೋಡ್ತಾ ಬಂದರೆ, ನೋಡಿ ಜಯಲಲಿತಾ ಮತ್ತು ಸ್ವಾಮೀಜಿಯವರು ಬಹಳ ಅನೂನ್ಯವಾಗಿದ್ದಾಗ ಸ್ವಾಮೀಜಿ ಏನೇ ಹೇಳಿದರೂ ಸಹ ಜಯಲಲಿತಾ ಅವರು ಫಾಲೋ ಮಾಡ್ತಾ ಇದ್ರು. ಜಯಲಲಿತಾ ಅವರು ಸ್ವಾಮಿ ಹಾಕಿದ ಗೆರೆಯನ್ನು ದಾಟ್ತಾ ಇರಲಿಲ್ಲ. ಸೊ ಆದರೆ ಅವರಿಬ್ಬರೂ ಸಹ ಯಾವುದೇ ವಿಚಾರಕ್ಕೆ ಅವರಿಬ್ಬರೂ ಸಹ ವಿರುದ್ಧಾಸಕ್ತಿಯನ್ನು ತಾಳಿದಾಗ, ಸೊ ಸ್ವಾಮೀಜಿಯವರು ಯಾವುದೋ ಒಂದು ತಪ್ಪು ಮಾಡಿದಾಗ ಅವರನ್ನು ಬಲತ್ಕಾರವಾಗಿ ಅವರನ್ನು ಎಳೆದೊಯ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡಿದರೆ, ನೋಡಿ ಧರ್ಮ ಮತ್ತು ರಾಜಕಾರಣ ಚೆನ್ನಾಗಿದ್ದಾಗ ಎಲ್ಲ ಓಕೆ, ಬಟ್ ಧರ್ಮ ಮತ್ತು ರಾಜಕಾರಣಗಳು ಸರಿಯಾಗಿಲ್ಲದೆ ಹೋದಾಗ ಅಂತ ಸ್ವಾಮೀಜಿಯ ಒಂದು ಗೆರೆಯನ್ನು ದಾಟ್ತಿರ್ತಕ್ಕಂಥ ಜಯಲಲಿತಾ ಸ್ವಾಮೀಜಿಯನ್ನು ಒತ್ತಾಯಪೂರ್ವಕವಾಗಿ ಕೊಲೆ ಕೇಸ್ ಒಂದರಲ್ಲಿ ಅವರನ್ನು ತೆಗೆದುಕೊಂಡು ಹೋಗಿ ಜೈಲಿಗೆ ಆಗ್ತಕ್ಕಂಥ ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಸೊ ಹಾಗೆಯೇ ಧರ್ಮ ಮತ್ತು ರಾಜಕಾರಣದಲ್ಲಿ ಭಾರತೀಯ ಒಂದು ರಮೇಶ್ ಜಿಗಜಿಣಿ ಅಂತಕ್ಕಂಥವ್ರು ಇತ್ತೀಚೆಗೆ ಒಂದು ಮಾತಾಡ್ತಾ ಹೋದ್ರೆ, ಇಲ್ಲಿ ಒಂದು ಉಡುಪಿಯ ಧಾರ್ಮಿಕ ಸಮ್ಮೇಳನದಲ್ಲಿ ಮಾತಾಡ್ತಾ ಹೋದ್ರು. ಅದು ಹೇಗೆ ಅಂತೇಳಿದ್ರೆ, ಸೊ ಅವ್ರು ಹೇಳ್ತಾರೆ ಇಲ್ಲಿ ಧರ್ಮ ಮತ್ತು ರಾಜಕಾರಣ ಜೋಡೆತ್ತಿನ ಬಂಡಿ ಇದ್ದಂತೆ. ಸೊ ಇಲ್ಲೋ ಒಂದು ಕಡೆ ಅವೆರಡೂ ಸಹ ಸರಿಯಾಗಿ ಹೋದರೆ ನಾವು ಗುರಿಯನ್ನು ತಲುಪಬಹುದು, ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿ. ಸೊ ಹಾಗೆಯೇ ತರುಣ್ ಸಾಗರ್ ಮುನಿ ಅಂತಂದೇಳಿ ಬಹುಶಃ ನಾವೆಲ್ಲರೂ ಸಹ ಕೇಳಿದ್ದೀವಿ ಇಲ್ಲಿ. ಸೊ ಅವರು ಹರಿಯಾಣದ ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ಮಾತಾಡ್ತಾರೆ ಇಲ್ಲಿ. ಆ ಜಂಟಿ ಅಧಿವೇಶನದಲ್ಲಿ ನೋಡಿ ಅವರಿಗೆ ಹಾಕಿರ್ತಕ್ಕಂಥ ಸ್ಥಾನ ಯಾವ ರೀತಿಗೆ ಅಂದರೆ, ಸ್ಪೀಕರು ಮತ್ತು ಗವರ್ನರು ಕೆಳಗಿನ ಆಸನದಲ್ಲಿ ಕೂತಿದ್ರೆ ಅವ್ರ ಮೇಲ್ಗಡೆ ಆಸನದಲ್ಲಿ ತರುಣ್ ಸಾಗರ್ ಸ್ವಾಮೀಜಿ ಏನಿರಲ್ಲ ಅವರು ಕೂರಿಸಿರ್ತಾರೆ, ಅವ್ರು ಹೇಳ್ತಾರೆ ಇಲ್ಲಿ. ಸೊ ಇಲ್ಲಿ ಈ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥದ್ದು ಸತಿ ಮತ್ತು ಪತಿ ಇದ್ದಂಗೆ ಅಂತೇಳಿ ಇಲ್ಲಿ. ಸೊ ಇಲ್ಲಿ ಸತಿ ರಾಜಕಾರಣ ಅವರ ಅಭಿಪ್ರಾಯದಲ್ಲಿ, ಪತಿ ಸೊ ಅವರ ಅಭಿಪ್ರಾಯದಲ್ಲಿ ಧರ್ಮ ಆಗಿದೆ. ಸೊ ನೋಡಿ ಇವರಿಬ್ಬರೂ ಸಹ ಚೆನ್ನಾಗಿದ್ದರೆ ಸಂಸಾರ ಚೆನ್ನಾಗಿರುತ್ತೆ, ಇಲ್ಲದೆ ಹೋದರೆ ಸಂಸಾರ ಹಾಳಾಗೋಗುತ್ತೆ ಅಂತೇಳಿ ಅವ್ರು ಹೇಳ್ತಾರೆ ಇಲ್ಲಿ. ಸೊ ಇದನ್ನೆಲ್ಲವನ್ನೂ ನಾವು ಗಮನಿಸ್ತಾ ಬಂದರೆ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥದ್ದು ಬಹಳಷ್ಟು ಒಂದೊಂದೊಂದು ಅವಿನಾಭಾವ ಸಂಬಂಧವನ್ನು ಭಾರತದಲ್ಲಿ ಹೊಂದಿದ್ದಾರೆ ಸ್ನೇಹಿತರೆ ಇಲ್ಲಿ. ಸೊ ಅಂದರೆ ಇಲ್ಲಿ ಇಷ್ಟೇ ಇಲ್ಲಿ ನೋಡಿ ಆ ತರುಣ್ ಸಾಗರ್ ಮುನಿಜಿ ಸ್ವಾಮೀಜಿ ಏನಿದ್ರಲ್ಲ, ಸೊ ಅವ್ರನ್ನ ವಿಧಾನಸಭೆಯಲ್ಲಿ ಅವರ ಪ್ರವಚನವನ್ನು ಕೇಳಿಸೋದಕ್ಕೆ ಅವರನ್ನು ಕರೆಸಿ ಅವರಿಂದ ಪ್ರವಚನವನ್ನು ಕೇಳಿಸುವ ವ್ಯವಸ್ಥೆಯನ್ನು ಮಾಡ್ತಾರಲ್ಲ, ನೋಡಿ ರಾಜಕಾರಣಿಗಳೇ ಇದನ್ನು ಮಾಡ್ತಕ್ಕಂಥದ್ದಿಲ್ಲಿ. ಅಂದರೆ ರಾಜಕಾರಣ ಮತ್ತು ಧರ್ಮ ಆ ಸ್ವಾಮೀಜಿ, ಸೊ ಇವುಗಳನ್ನು ನಾವು ಗಮನಿಸ್ತಾ ಬಂದರೆ ಎಲ್ಲ ಒಂದು ಕಡೆ ಧರ್ಮ ಮತ್ತು ರಾಜಕಾರಣ ಇವತ್ತು ಭಾರತದಲ್ಲಿ ಒಂದಕ್ಕೊಂದು ಬಿಟ್ಟಿರಲಾರದೇ ಇರತಕ್ಕಂಥ ಒಂದು ನಂಟನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ನಾವು ಧರ್ಮ ಮತ್ತು ರಾಜಕಾರಣವನ್ನು ನಾವು ನೋಡ್ತಾ ಬಂದರೆ ಭಾರತದಲ್ಲಿ, ಸೊ ಇದು ಎಲ್ಲಿವರೆಗೂ ಈ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸ್ತಾ ಬಂದರೆ ಎಲ್ಲೋ ಒಂದು ಕಡೆ ಭಾರತದಲ್ಲಿ ಜಾತಿ ವ್ಯವಸ್ಥೆ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಸೊ ಇವೆಲ್ಲವೂ ಏನಿದಾವಲ್ಲ ಇಡೀ ಒಂದು ಮನುಕುಲ ಇರುವವರೆಗೂ ಸಹ ಯಾವ ರೀತಿಯಾಗಿ ನಿರಂತರವಾಗಿ ಇರ್ತಾವಲ್ಲ, ಸೊ ಅದೇ ರೀತಿಯಾಗಿ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥವು ಭಾರತದಲ್ಲಿ ಒಂದಕ್ಕೊಂದು ಬಿಟ್ಟಿರೋದಕ್ಕೆ ಆಗದೇ ಇರತಕ್ಕಂಥ ನಂಟನ್ನು ಇದು ಮನುಕುಲ ಮುಂದಿನ ಮನುಕುಲ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಸಹ ಇರುತ್ತೆ. ಸೊ ಇನ್ನುವೆ ಧರ್ಮ ಮತ್ತು ರಾಜಕಾರಣ ಅಂತಕ್ಕಂಥವು ಭಾರತದಲ್ಲಿ ಒಂದಕ್ಕೊಂದು ಪ್ರಾಚೀನ ಕಾಲದಿಂದ ಮಧ್ಯಕಾಲದಿಂದ ಆಗಿರ್ಬೋದು ಪ್ರಸ್ತುತವರೆಗೂ ಸಹ ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾವೆ. ಇದು ನಿರಂತರವಾಗಿ ಮುಂದುವರಿತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಸೊ ಎಲ್ರಿಗೂ ನಮಸ್ಕಾರ.